ಹೆಲೋ ಹೈ ಫ್ರೆಂಡ್ಸ್, ನಾನು ಮಾನಸ. ಚೆನ್ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮಗೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಅದು ಯಾವ ಪ್ರಾಡಕ್ಟು ಹೇಗೆ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಇವಾಗ ವೈಪ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ವೈಪ್ಸ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಟೋನರ್ ಫ್ಲಮ್ ಹೊಡೆದು ಟೋನರ್ನ ತೋರಿಸ್ತಾ ಇದ್ದೀನಿ. PLOM ಫ್ಲಮ್ ಹೊಡೆದು ಟೋನರ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಮಾಯಿಶ್ಚರೈಸರ್, ಟೋನರ್ ಆದಮೇಲೆ ಮಾಯಿಶ್ಚರೈಸರ್ನ ನಾವು ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗಾಗಿ ಮಾಯಿಶ್ಚರೈಸರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಫ್ರೆಂಡ್ಸ್ ಸೀರಮ್, ವಿಟಮಿನ್ ಸಿ ಫ್ರೆಂಡ್ಸ್ ಸೀರಮ್. ಲಾಸ್ಟ್ ಪ್ರಾಡಕ್ಟು ಫ್ರೆಂಡ್ಸ್ ಮಾಯಿಶ್ಚರೈಸರ್, ಮಾಯಿಶ್ಚರೈಸರ್ನ ನಾವು ಹಾಕ್ಕೊಡೋಣ. ಇದು ನಾನು ಇವಾಗ ಬರೀ ಬೇಸಿಕ್ನ ತೋರಿಸ್ತಿದ್ದೀನಿ. ಡೈಲಿ ರೊಟೀನು ಫ್ರೆಂಡ್ಸ್, ಇದು ಬೇಸಿಕ್ಕಾಗಿ ನಾವು ಹಚ್ಕೊಳ್ಳೋದು ಡೈಲಿ. ನಾವಿಲ್ಲ ಜಾಸ್ತಿ ಮೇಕಪ್ ಮಾಡ್ತೀವಿ, ಫೌಂಡೇಶನ್ ಎಲ್ಲ ಹಾಕ್ತೀವಿ ಅಂದರೆ ಇದ್ರ ನೆಕ್ಸ್ಟು ಫ್ರೇಮರ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಾನು ಇವಾಗ ಮುಂದಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಇವಾಗ ವೈಪ್ನಿಂದ ಕ್ಲೆನ್ಸಿಂಗ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. CTM ಸಿ ಅಂದರೆ ಕ್ಲೆನ್ಸಿಂಗ್ ಫ್ರೆಂಡ್ಸ್, ಕ್ಲೆನ್ಸಿಂಗ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಂದರೆ ನಾನು ಇವಾಗ ಫೇಸ್ನ ವಾಶ್ ಮಾಡ್ತಾ ಇಲ್ಲ, ವೈಪ್ಸಿಂದನೇ ವಾಶ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಹಾಕಿ ಮೊದಲೇ ಹಾಕ್ಕೊಂಡಿರೋ ಮೇಕಪ್ಪು, ಲಿಪ್ಸ್ಟಿಕ್ ಎಲ್ಲ ರಿಮೂವ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲು ಇದನ್ನೆಲ್ಲ ರಿಮೂವ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ವೈಪ್ಸ್ನಿಂದ ನೀಟಾಗಿ. ನಾವು ಆಲ್ಮೋಸ್ಟು ಡೈಲಿಯಾಗಿ ನಾವು ಕತ್ತು, ಕಿವಿ, ಫೇಸ್ಗೆ ಅಪ್ಲೈ ಮಾಡ್ಕೋತೀವಲ್ವ, ಹಾಗಾಗಿ ನಾವು ನೀಟಾಗಿ ಫೇಸು ಆ್ಯಂಡ್ ಕತ್ತು ವಿತ್ ಕಿವಿ. ನಾನು ಈ ವಿಡಿಯೋದಲ್ಲಿ ಕಿವಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಜಸ್ಟ್ ಫೇಸ್ ಆ್ಯಂಡ್ ನೆಕ್ನ ತೋರಿಸ್ತಾ ಇದ್ದೀನಿ. ನೀಟಾಗಿ ವೈಪ್ಸ್ನಿಂದ ನೀಟಾಗಿ ಎಲ್ಲ ರಬ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನೀಟಾಗಿ ಕಣ್ಣು ಸುತ್ತ ನೀಟಾಗಿ ರಬ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ನಾಗಿ ಮಾಡ್ಕೊಳ್ಳೋದಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಕೆಳಗಿಂದ ಮೇಲೆ ವೈಪ್ಸಿಂದ ಹೊರಿಸ್ಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್. ನಾನು ಇವಾಗ ನಿಮಗೆ ಕೆಳಗೆ ನಾನು ಆಲ್ಮೋಸ್ಟ್ ಡೈಲಿ ರೊಟೀನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಮೇಕಪ್ ಮಾಡುವಾಗ ಸ್ವಲ್ಪ ಹಪ್ಪಿಂದ ಮಾಡ್ಕೋತಾರೆ. ಇವಾಗ ಈ ವೈಪ್ಸ್ನ ನಾವು ಡಸ್ಟ್ಬಿನ್ಗೆ ಹಾಕ್ಬಿಡೋಣ ಫ್ರೆಂಡ್ಸ್. ನೆಕ್ಸ್ಟು ನಾವು ಟೋನರ್ನ ತೊಗೊಳ್ಳೋಣ ಫ್ರೆಂಡ್ಸ್. ಟೋನರ್ನ ಫ್ರಮ್ ಅವ್ರದ್ದು ಇದು ಟೋನರು ಫ್ರೆಂಡ್ಸ್. ಇದು ಜಸ್ಟ್ ವಾಟರ್ ಥರನೇ ಇರುತ್ತೆ ಫ್ರೆಂಡ್ಸ್. ಇದನ್ನು 3-4 ಇಂದ 5 ಡ್ರಾಪ್ಸ್ ನಾವು ತೊಗೊಳ್ಳೋಣ ಫ್ರೆಂಡ್ಸ್. ನೀವು ನೋಡಿ ಸೇಮ್ ವಾಟರ್ ಥರ ಕಾಣ್ತಾ ಇದೆ. ಇದನ್ನು ಎರಡು ಕೈಯಿಂದ ರಬ್ ಮಾಡ್ಕೊಂಡ್ಬಿಟ್ಟೋಣ ಫ್ರೆಂಡ್ಸ್. ನೀಟಾಗಿ ರಬ್ ಮಾಡಿಕೊಂಡು ನಮ್ಮ ಫೇಸ್ಗೂ ಮತ್ತು ಕತ್ತೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಏನು ಟಚಪ್ ಕೊಡ್ಕೊಳ್ಳೋದು ಬೇಡ, ಫುಲ್ ರಬ್ ಮಾಡ್ಕೊಂಬಿಟ್ಟೋಣ ಫ್ರೆಂಡ್ಸ್. ನೀಟಾಗಿ ಸೀರಮ್ನ ಮಾತ್ರ ಟಚಪ್ ಕೊಡ್ಕೋಬೇಕು. ಇದನ್ನು ನೀಟಾಗಿ ರಬ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಣ್ಣು ಸುತ್ತ ಅಪ್ಪ ಎಲ್ಲ ನೀಟಾಗಿ ಕತ್ತಿಗೆ ನೋಡಿ ಈ ಥರ ನೀಟಾಗಿ ನಾವು ಎರಡು ಕೈಯಿಂದ ನೀಟಾಗಿ ಹಚ್ಕೋಬೇಕು ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಲ್ವಾ ನನ್ನ ಫೇಸ್ನ ನಾನು ಯಾವ ರೀತಿ ಹಚ್ಕೋತಾ ಇದ್ದೀನಿ ಅಂತ. ಇವಾಗ ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡಾದಮೇಲೆ ಟೋನರ್ನ ನೆಕ್ಸ್ಟ್ ಮಾಯಿಶ್ಚರೈಸರ್ CTM ಕ್ಲೆನ್ಸಿಂಗ್ ಟೋನರ್ ಮಾಯಿಶ್ಚರೈಸರ್. ಇದು ಫ್ಲಮ್ ಹೊರ್ದು ಫ್ರೆಂಡ್ಸ್. ಇದನ್ನು ಸಹಿತ ಪ್ರಾಡಕ್ಟ್ ನಿಮಗೆ ತೋರಿಸ್ತಾ ಇರೋದು ಪ್ರತಿಯೊಂದು ಫ್ಲಮ್ ಹೊರ್ದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಜಲ್ಲಿ ಏನಲ್ಲ ಫ್ರೆಂಡ್ಸ್, ಡ್ರೈ ಇದೆ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಒಳ್ಳೆ ಗ್ಲೂನು ಕೊಟ್ಟಿದೆ, ವೆರಿ ನೈಸ್ ಫ್ರೆಂಡ್ಸ್. ನಂಗೆ ಯಾವ ಪಿಂಪಲ್ಸ್ ಆ ಥರ ಎಲ್ಲ ಏನೂ ಆಗಿಲ್ಲ ಫ್ರೆಂಡ್ಸ್. ನೋಡಿ ಇದನ್ನು ಸ್ವಲ್ಪ ತೆಗೆದುಕೊಂಡು ಒನ್ ಡ್ರಾಪ್ ಅಥವಾ 2 ಡ್ರಾಪ್ ತೊಗೊಂಡು ಎರಡು ಕೈಯಿಂದ ಕ್ಲೆನ್ಸ್ ಮಾಡಿಕೊಂಡು ನೀಟಾಗಿ ಮುಖಕ್ಕೆ ನಾವು ಹಚ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ಈ ಥರ ಯಾವ ರೀತಿ ಹಚ್ತಾ ಇದ್ದೀನಿ, ಎರಡು ಕಣ್ಣು ಕೆಳಗೆ ಮೇಲೆ ನೋಡಿ ಕತ್ತು ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ಥರ. ನೆಕ್ಸ್ಟು ಫ್ರೆಂಡ್ಸ್ ಸೀರಮ್ನ ತೊಗೊಳ್ಳೋಣ ಫ್ರೆಂಡ್ಸ್. ಸೀರಮ್ ವೆರಿ ಇಂಪಾರ್ಟೆಂಟು ಫ್ರೆಂಡ್ಸ್. ಸೀರಮ್ಮಿಂದ ನಮ್ಮ ಡಾರ್ಕ್ ಸರ್ಕಲ್ ಹೋಗುತ್ತೆ, ಬಟ್ ನಾ ಹಚ್ಕೊಂಡ ತಕ್ಷಣ ಹೋಗುತ್ತೆ ಅನ್ನೋ ಸುಳ್ಳು ಫ್ರೆಂಡ್ಸ್. ನಾವು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಫ್ರೆಂಡ್ಸ್ ಪ್ರತಿಯೊಂದು. ಇದನ್ನು ಡೈಲಿ ರೊಟೀನ್ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ನಾವು ಊಟ ಹೇಗೋ ಅದೇ ಥರ ಇದು ಅಂದ್ಕೋಬೋದು ಫ್ರೆಂಡ್ಸ್. ನೋಡಿ 1 ಅಥವಾ 2 ಡ್ರಾಪ್ನ ನಾವು ಮಾತ್ರ ಅಪ್ಲೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಸೇಮ್ ವಾಟರ್ ಥರ ಇರುತ್ತೆ, ಬಟ್ ಇದು ಆಯಿಲಿ ಫ್ರೆಂಡ್ಸ್, ಆಯಿಲಿ ಫ್ರೆಂಡ್ಸ್. ಇದು 2-3 ಡ್ರಾಪ್ ಹಾಕ್ಕೊಂಡು ನೀಟ್ ಇದು ಜಸ್ಟ್ ಟಚಪ್ ಕೊಡ್ಕೋಬೇಕು ಫ್ರೆಂಡ್ಸ್. ಈ ಥರ ಎರಡು ಕೈಯಿಂದ ಕ್ಲೆನ್ಸ್ ಮಾಡ್ಕೊಂಬಿಟ್ಟು ನೀಟಾಗಿ ಅದನ್ನು ಈ ಥರ ಜಸ್ಟ್ ಟಚಪ್ ಕೊಡ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ಈ ರೀತಿ ಕೊಡ್ತಿದ್ದೆ. ರಬ್ ಮಾಡಬಾರ್ದು ಫ್ರೆಂಡ್ಸ್ ಇದನ್ನು. ನಾವು ಎರಡು ಕೈಲಿ ರಬ್ ಮಾಡಿರ್ತೀವಲ್ಲ ಅಷ್ಟೇ, ಫೇಸ್ಗೆ ರಬ್ ಮಾಡ್ದೇ ಟಚ್ ಅಪ್ ಆಗಿ ಸ್ವಲ್ಪ ಸ್ವಲ್ಪನೇ ಟಚ್ ಕೊಡಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ
ಈ ರೀತಿ ನೋಡಿ ಫ್ರೆಂಡ್ಸ್, ನನ್ನ ಫೇಸ್ ಸ್ವಲ್ಪ ಗ್ಲೂಲಿ ಬಂದಿದೆ. ಮೊದಲಿರೋದಕ್ಕೂ ಇದು ಇದು ಮಾತ್ರ ಆಯ್ಲಿನೇ ಫ್ರೆಂಡ್ಸ್, ಸೊ ಲೈಟಾಗಿ ಆಯ್ಲಿ ಬರುತ್ತೆ. ಇದಂತೂ ಫುಲ್ ಆಯ್ಲಿನೇ ಫ್ರೆಂಡ್ಸ್. ನಮ್ಮದು ಡ್ರೈ ಸ್ಕಿನ್ ಇದೆ, ಹಾಗಾಗಿ ನಾನು ಸ್ವಲ್ಪ ಆಯ್ಲಿ ಇರುತ್ತೆ. ತೊಗೊಂಡಿನಿ ಮಾಯಿಶ್ಚರೈಸರ್ ಫ್ರೆಂಡ್ಸ್, ಇದು ವೈಟ್ ಇರುತ್ತೆ ಫ್ರೆಂಡ್ಸ್ ಕ್ರೀಮು ನೋಡಿ, ಈ ರೀತಿ ವೈಟ್ ಇರುತ್ತೆ. ಇದನ್ನು ನಾನು ಅಲ್ಲಿ ಡಾಟ್ಸ್ ಆಗಿನೇ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟು ಫೇಸ್ಗೆ ಮೊದಲು ಡಾಟ್ ಡಾಟ್ ಆಗಿ ನಾನು ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ರಬ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಡ್ರೈ ಡ್ರೈ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಅಪ್ಲೈ ಮಾಡೋಣ ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾವು ಪ್ರತಿಯೊಂದು ಹಾಕೋದಕ್ಕೂ 1-3 ಮಿನಿಟ್ಸ್ ಅಂದರೆ ನಾವು ಹಚ್ಕೊಂಡು ಫೇಸ್ಗೆ ಹಾಕಿರೋದು ಟೋನರ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಸ್ವಲ್ಪ ಹಾರಬೇಕು ಅದು ಮುಖದಿಂದ, ಸ್ವಲ್ಪ ಡ್ರೈ ಡ್ರೈ ಹಂಚಬೇಕು ಫ್ರೆಂಡ್ಸ್. ಆಮೇಲೆ ನಾವು ಪ್ರತಿಯೊಂದು ಪ್ರಾಡಕ್ಟನ್ನು ಮೇಲೆ ಮೇಲೆ ಹಾಕ್ತಾ ಹೋಗ್ಬೋದು ಫ್ರೆಂಡ್ಸ್. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಮೇಲೆ ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಇದನ್ನು ಅಷ್ಟೇ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಮಾಯಿಶ್ಚರೈಸರ್ ಬಿಡೋದು ಬೇಡ ಫ್ರೆಂಡ್ಸ್, ಯಾಕೆ ಅಂತಂದರೆ ಡಾರ್ಕ್ನೆಸ್ ಹೋಗುತ್ತೆ. ನಾವು ಅಜ್ಜಿ ಆದ್ರೂ ಅಜ್ಜಿ ಥರ ಕಾಣಲ್ಲ, ಸ್ವಲ್ಪ ಗ್ಲೂಲಿ ಇರುತ್ತೆ, ನಮ್ಮದು ಫೇಸ್ ಗ್ಲೂ ಗ್ಲೂ ಹಾಗೇ ಕಾಣುತ್ತೆ ಫ್ರೆಂಡ್ಸ್. ವೆರಿ ನೈಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್, ನನ್ನ ಫೇಸ್ ಯಾವ ರೀತಿ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣಿದೆ. ನಾನು ಇವಾಗ 3-4 ಮಂತ್ ಆಯಿತು ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡೋಕ್ಕೆ. ತುಂಬ ವೆರಿ ನೈಸ್ ಇದೆ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಫ್ರೆಂಡ್ಸ್.